ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ನಾನು ಕಳೆದ ಸಂಚಿಕೆಯಲ್ಲಿ ಎಷ್ಟೋ ಜನ ಮನೆ ಕಟ್ಟಕ್ಕೆ ತೊಂದರೆ ಪಡ್ತಾರೆ, ಮನೆ ಕಟ್ಟುವಾಗ ಏನೋ ವಿಘ್ನಗಳಾಗತ್ತೆ, ಅರ್ಧ ಕಟ್ಬಿಟ್ಟು ಇನ್ನು ಅರ್ಧ ಮುಗಿಸೋಕೆ ಇನ್ನು ಎಷ್ಟೋ ವರ್ಷಗಳು ತಗೊಳುತ್ತೆ, ಮನೆ ಕಟ್ಟುವಾಗ ಎಷ್ಟೋ ಜನ ಸಾವುಗಳಾಗತ್ತೆ, ಕೋರ್ಟು, ಪೊಲೀಸ್ ಸ್ಟೇಷನ್, ಜೈಲು ಅಂತ ಬೇಕಾದಷ್ಟು ವಿಘ್ನಗಳಾಗತ್ತೆ. ಆ ವಿಘ್ನಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಳೋದು ಅಂತೇಳಿ ನಾನು ನಿನ್ನೆ ಕಳೆದ ಸಂಚಿಕೆಯಲ್ಲಿ ಭೈರವರ ಒಂದು ಮಂತ್ರವನ್ನು ತಿಳಿಸ್ಕೊಟ್ಟಿದ್ದೆ, ಅದರ ಸಂಬಂಧಪಟ್ಟಂಥ ಮುದ್ರಾ ಮತ್ತು ತಂತ್ರವನ್ನು ಹೇಳಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದಂಥದ್ದು ಈ ಶತ್ರು ಭಯ. ಸಮಾಜ ಅಂದಾಗ ನಾನಾ ರೀತಿ ಗೋತ್ರದವರು, ನಾನಾ ರೀತಿಯ ನಡವಳಿಕೆ ಆಟಿಟ್ಯೂಡ್ ಇರೋ ಜನ ಜಗತ್ತಿನಲ್ಲಿ ವಾಸ ಮಾಡ್ತಾರೆ. ಕಚೇರಿಯಲ್ಲಿ ಆಫೀಸಲ್ಲಿ ಹೋದಾಗ ಅಲ್ಲಿ ಯಾವ್ಯಾವುದೋ ಜನಾಂಗದವರು, ಬೇರೆ ಬೇರೆ ಧರ್ಮದವರು ಕೆಲಸ ಮಾಡ್ತಿರ್ತಾರೆ. ಒಬ್ಬ ವಿದ್ಯಾವಂತನೂ ಇರ್ತಾನೆ, ಒಬ್ಬ ಅವಿದ್ಯಾವಂತನೂ ಇರ್ತಾನೆ, ಅರ್ಧಂಬರ್ಧ ಓದ್ಬಿಟ್ಟಿರೋನು ಇರ್ತಾನೆ, ಕೆಲಸ ಮಾಡ್ತಿರ್ತಾನೆ. ಗಂಡಸು ಇರ್ತಾರೆ, ಹೆಂಗಸು ಇರ್ತಾರೆ, ಭಾಳ ಮೆಚುರಿಟಿ ಇರೋರು ಇರ್ತಾರೆ, ಮೆಚುರಿಟಿ ಇಲ್ಲದವರು ಕೆಲಸ ಮಾಡ್ತಿರ್ತಾರೆ. ದೊಡ್ಡವರು ಇರ್ತಾರೆ, ಚಿಕ್ಕ ವಯಸ್ಸಿನವರು ಇರ್ತಾರೆ, ಕಪ್ಪಗಿರೋರು ಇರ್ತಾರೆ, ಬೆಳಗಿರೋರು ಇರ್ತಾರೆ, ಹಣವಂತರು ಇರ್ತಾರೆ, ಬಡವರು ಇರ್ತಾರೆ. ಒಂದು ಕೆಲಸ ಅಂತ ಅಂದಾಗ ಇದು ಸಮಾಜದ ಪ್ರಕೃತಿಯ ಒಂದು ನಿಯಮ. ಒಬ್ಬ ಮನುಷ್ಯ ಸಮಾಜ ಸುಖವಾಗಿ ಬದುಕಬೇಕು, ಯಾವುದೇ ಅಡ ತಡೆಗಳಿಲ್ಲದೆ, ತೊಂದರೆಗಳಿಲ್ಲದೆ ಒಬ್ಬ ಮನುಷ್ಯ ಆರಾಮಾಗಿದ್ದು ಒಂದಿನ ಈ ದೇಹ ಬಿಡಬೇಕು ಅಂತ ಮನಸ್ಸು ಪಟ್ಟರೆ, ಆದರೆ ವಿಧಿ ಬೇರೆ ರೀತಿ ಕರ್ಕೊಂಡೋಗುತ್ತೆ. ಒಂದು ಕಡೆ ಪಕ್ಕದ ಮೇಲಿನ ಶತ್ರು ಇರ್ಬೋದು, ಎದುರುಗಡೆ ಮನೆ ಶತ್ರು ಇರ್ಬೋದು, ಈ ಬಲಗಡೆ ಇರುವಂಥ ಒಬ್ಬರ ಮನೆ ಶತ್ರು ಇರ್ಬೋದು, ಅಥವಾ ಹಿಂದ್ಗಡೆ ಮನೆಯಲ್ಲಿ ಅಥವಾ ಹಿಂದ್ಗಡೆ ಬಿದ್ದಿಲ್ಲ ಒಬ್ಬ ಶತ್ರು ಇರ್ಬೋದು, ಇನ್ಯಾವುದನ್ನು ಬೇರೆ ಏರಿಯಾದಲ್ಲಿ ಎಲ್ಲೋ ಒಂದು ಕಡೆ ಶತ್ರು ಇರ್ಬೋದು. ಅರೆ, ನಮ್ಗೆ ಎಲ್ಲೂ ಅಕ್ಕಪಕ್ಕದವರೆಲ್ಲ ನಾವು ಚೆನ್ನಾಗಿದ್ದೀವಿ, ನಮ್ಗೆ ಯಾರು ಶತ್ರು ಇಲ್ಲ ಅನ್ನೋದಾದರೆ, ನಮ್ಮ ಮನೆ ಒಳಗೆ ಶತ್ರು ಇರ್ತಾರೆ. ಹೆಂಡತಿನೋ, ಗಂಡನೋ, ಮಕ್ಕನೋ, ಅತ್ತೆನೋ, ಮಾವನೋ, ಮೈದನೋ, ನಾದ್ನಿನೋ, ಅಥವಾ ದಾಯಾದಿಗಳಲ್ಲಿ ಯಾರೋ ಒಬ್ರು ಶತ್ರುಗಳಿರ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಭಯ, ದುಗುಡ, ವ್ಯಸನ, ಇದರಿಂದ ಎಷ್ಟೋ ಜನಕ್ಕೆ ಬಿ ಪಿ ಬಂದ್ಬಿಟ್ಟಿದೆ, ಶುಗರ್ ಬಂದಿದೆ, ಅಂದರೆ ಡಯಾಬಿಟಿಕ್ ಬಂದಿದೆ, ಗ್ಯಾಸ್ಟ್ರೈಟಿಕ್ಸು ಬಂದಿದೆ. ವಿದ್ಯೆ ಇದೆ, ಬುದ್ಧಿ ಇದೆ, ರೂಪ ಇದೆ, ಹಣ ಇದೆ, ಜನಬಲ ಇದೆ, ಒಳ್ಳೆ ಪೊಸಿಷನ್ ಇದೆ, ಒಳ್ಳೆ ಉದ್ಯೋಗದಲ್ಲಿದ್ದಾರೆ, ಎಲ್ಲ ಇದೆ. ಶತ್ರು ಭಯ, ಶತ್ರು ಭಯ. ಯಾವಾಗ ಅವನು ಶತ್ರು, ಏ ನಿನ್ನ ಕೊಂದು ಬಿಡ್ತೀನಿ, ಸುಪಾರಿ ಕೊಟ್ಟು ಸಾಯಿಸ್ತೀನಿ, ನಿನ್ನ ಕಾಲು ಮುರಿದು ಬಿಡ್ತೀನಿ, ಕೈ ಮುದ್ದು ಬಿಡ್ತೀನಿ ಅಂತ ಏನೂ ಎದುರಿಸ್ತಾರೆ, ಅಥವಾ ಅವ್ರು ಮಾಡೋ ಕೆಲಸಕ್ಕೆ ಭಾಳಷ್ಟು ಜನ ತೊಂದರೆ ಕೊಡ್ತಾರೆ, ಅಸೂಯೆ ಪಡ್ತಾರೆ. ಇದೆಲ್ಲ ಒಂದು ಕಡೆ ಇರುವಂಥ ಪಂಗಡ. ಇನ್ನೊಂದು, ನಾವೇನಾದ್ರು ಕೆಲಸ ಮಾಡ್ತಿದ್ರೆ ಮಧ್ಯೆ ಬಂದು ತೊಂದರೆ ಮಾಡೋದು, ಮನೆ ಕಟ್ತಾ ಇದ್ದೀನಿ, ಯಾರೋ ಒಬ್ಬ ಬಂದು ತೊಂದರೆ ಮಾಡ್ತಾನೆ, ನಾನು ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀನಿ, ಅವ್ನು ಚೆನ್ನಾಗಿ ಮಾಡ್ತಾನೆ ಅಂದ್ಬಿಟ್ಟು ಅವನಿಗೆ ತುಂಬ ತೊಂದರೆ ಕೊಡೋ ಜನ ಇದ್ದಾರೆ, ನಾನು ಚೆನ್ನಾಗಿ ವರ್ಕ್ ಮಾಡ್ತಿದ್ದೀನಿ ತಾನೆ ನನಗೆ ಭಾಳಷ್ಟು ಕೆಟ್ಟ ತೊಂದರೆ ಕೊಡುವಂಥ ಜನ ಆಫೀಸಲ್ಲೂ ಇರ್ತಾರೆ. ಅದರಲ್ಲಂತೂ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ, ಈಗಿನ ಐ ಟಿ ಇಂಡಸ್ಟ್ರಿನಲ್ಲಿ ಯಾರು ಅವ್ರಿಗೆ ಬಾಸ್ ಮಾತ್ರ ಪ್ರಿಯವಾಗಿರ್ತಾರೋ, ಯಾರು ಅವ್ರು ಮಾತ್ರ ಇಷ್ಟ ಇದ್ದವ್ರು ಮಾತ್ರ ಆನ್ಸೈಟ್ ಕಳಿಸ್ತಾರೆ, ಅಮೆರಿಕ, ಲಂಡನ್, ಜರ್ಮನಿಗೆ, ಹೊರದೇಶಕ್ಕೆ ಕಳಿಸ್ತಾರೆ, 3 ತಿಂಗಳು, 6 ತಿಂಗಳು, 1 ವರ್ಷ, 3 ವರ್ಷ, 10 ವರ್ಷ ತನಕ ಕಳಿಸ್ತಾರೆ. ಅವ್ರು ಹೇಳೋಂಗೆ ಕೇಳಲಿಲ್ಲ, ಅವ್ರು ಮಾಡ್ದಂಗೆ ಮಾಡಲಿಲ್ಲ ಅಂದಾಗ ಅವನು ಯಾವುದಕ್ಕೂ ಲೆಕ್ಕಕ್ಕೆ ತೊಗೊಳ್ಳಲ್ಲ, ಪಕ್ಕಕ್ಕೆ ಇಟ್ಬಿಡ್ತಾರೆ, ಸ್ಯಾಲ್ರಿ ಜಾಸ್ತಿ ಮಾಡಲ್ಲ, ಪ್ರಮೋಷನ್ ಇಲ್ಲ, ಯಾವ ಆನ್ಸೈಟೂ ಇಲ್ಲ. ಇದು ಐ ಟಿ ಇಂಡಸ್ಟ್ರಿ ಇವತ್ತು ಭಾಳ ಕೆಟ್ಟದಾಗಿ ನಡೀತಾ ಇದೆ, ಇದು ನನ್ನ ಅನುಭವದ ಮಾತು. ಆದರೆ ಇದು ಐ ಟಿ ಇಂಡಸ್ಟ್ರಿಲಿದ್ದಲ್ಲ, ಕೆಲವು ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿನಲ್ಲಿ ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಪೇಸ್ಟು, ಬ್ರಷು, ಬಟ್ಟೆ ಏನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತೀವೋ ಅಲ್ಲೂ ಪಾಲಿಟಿಕ್ಸ್ ಇದೆ, ಅಲ್ಲೊಂಥರ ತೊಂದರೆಗಳಿದೆ. ಮತ್ತು ಇವಿಷ್ಟೆಲ್ಲಾದಲ್ಲೂ ನಾವು ಹೋರಾಟ ಮಾಡಿ ಒಂದು 30-40 ವರ್ಷ ವರ್ಕ್ ಮಾಡಬೇಕು ಅಂತ ಅಂದರೆ ಯಾವುದೋ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕು. ಇಲ್ಲಾಂದ್ರೆ ಅವ್ನು ಬೈದು ಬಿಟ್ಟ ಅಂತೇಳಿ ರಿಸೈನ್ ಮಾಡಿ ಬಂದ್ಬಿಡೋದು, ಅವ್ನು ತೊಂದರೆ ಕೊಡ್ತಾ ಇದ್ದಾನೆ ಅಂಥೇಳಿ ರಿಸೈನ್ ಮಾಡೋದು, ಅಥವಾ ಅವನೇನು ಮಾಡಲಿಲ್ಲ, ನಮಗೇನು ಕಳಿಸ್ತಿಲ್ಲ ಅಂತ ಬೇಜಾರಾಗಿ ಡಿಪ್ರೆಷನ್ಗೆ ಹೋಗೋದು ಉಂಟು. ಈ ಥರ ಸನ್ನಿವೇಶದಲ್ಲಿ ಹೋರಾಟ ಮಾಡ್ತಂಥ ಕೋಟ್ಯಾಂತರ ಜನ ಈ ಸಮಾಜದಲ್ಲಿ, ಜಗತ್ತಿನಲ್ಲಿದ್ದಾರೆ. ಅಂಥವರಿಗೆ ಶತ್ರುಗಳಿಂದ ದೂರ ಇದ್ದು, ಶತ್ರುವಿನ ಭಯ ಇಲ್ಲದೇ, ಶತ್ರುವಿನ ಬಾಧೆ ಇಲ್ಲದೆ, ಶತ್ರುವಿನ ಕಾಟ ಇಲ್ಲದೆ ಆರಾಮಾಗಿ ಸುಖವಾಗಿ ನಗನಗತ ಬದುಕಬೇಕು ಅನ್ನೋದಾದರೆ, ಇಂದಿನ ಕಾಲದಲ್ಲಿ ಏನೆಲ್ಲ ತಂತ್ರ, ಮುದ್ರಾ, ಮಂತ್ರಗಳನ್ನು ಯೂಸ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಭಾಳ ವಿಶೇಷವಾಗಿ ಈ ಭೈರವ ತಂತ್ರ ಸಾರದಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಿಂದ ಇವತ್ತಿನ ಸಂಚಿಕೆಯಲ್ಲಿ ಯಾರಿಗೆ ನಮ್ಮ ಜಯ, ನಾವು ಸಕ್ಸಸ್ ಆಗಬೇಕು ಅಂದರೆ ಎನಿಮಿ ಬಿಡ್ತಿಲ್ಲ, ಶತ್ರು ಬಿಡ್ತಿಲ್ಲ,
ಮನೆ ಕಟ್ಟಕ್ಕಾಗ್ಲಿ, ಒಂದು ಒಂದು ಸ್ಕೂಲ್ ಕಟ್ಟಕ್ಕಾಗ್ಲಿ, ಅಥವಾ ನನ್ನ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅಥವಾ ಮದುವೆ ಆಗ್ಬೇಕು ಅಂತ, ಅಥವಾ ಇನ್ನೇನೋ ಒಂದು ಜಾಬ್ಗೆ ಹೋಗ್ಬೇಕು ಅಂತ ಆದ್ರೆ ಎಲ್ಲೋ ನಮ್ಮ ಜೊತೆ ಚೆನ್ನಾಗಿ ಇದ್ದಾರೆ, ಒಳಗಡೆ ಶತ್ರುಗಳು ನಮಗೆ ತೊಂದರೆ ಕೊಡ್ತಿರ್ತಾರೆ. ಕೆಲವು ಎದುರು ನಿಂತೇ ಹೇಳ್ತಾರೆ, ನಾನೇ ನಿಂಗೆ ಶತ್ರು ತೊಂದರೆ ಕೊಡ್ತಾ ಇದ್ದೀನಿ ಅಂತ. ಕೆಲವು ಗೊತ್ತಾಗುತ್ತೆ, ಇವನೇ ನನ್ನ ಶತ್ರು ನನ್ನ ತೊಂದರೆ ಕೊಡ್ತಾ ಇದ್ದಾನೆ ಅಂತ. ಹೀಗಾಗಿ ಊಟದ ಮೇಲೆ ಭಯ ಇಲ್ಲ, ದುಡ್ಡ ಮೇಲೆ ಭಯ ಇಲ್ಲ, ವಿದ್ಯೆ ಆಸ್ತಿ ಅಂತಸ್ತ ಮೇಲೆ ಭಯ ಇಲ್ಲ, ಶತ್ರು ಮೇಲೆ ಭಯ ಜಾಸ್ತಿ. ಶತ್ರು ಭಯ, ಶತ್ರು ಭಯ. ಈ ಶತ್ರು ಭಯವನ್ನು ನಿವಾರಣೆ ಮಾಡಬೇಕು ಅನ್ನೋದಾಗಿದ್ರೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಕೆಲವು ವಿಶೇಷವಾದಂಥ ಮುದ್ರಾ ಮಂತ್ರ ಮತ್ತು ತಂತ್ರವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ನಾನು ನಿಮಗೆ ಇದನ್ನು ಕಲಿಸೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ತಾವೆಲ್ಲರೂ ಇದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಶತ್ರುವಿನ ಮುಂದೆ ಇನ್ನೂ ಚೆನ್ನಾಗಿ ಭರ್ಜರಿಯಾಗಿ ಜಯಬೇರಿ ಬಾರಿಸುವಂಥದ್ದು ಬಹಳ ವಿಶೇಷವಾಗಿ ಸಕ್ಸಸ್ ಆಗಿ ನಾವು ಬದುಕುವಂಥ ಒಂದು ತಾಕತ್ತು, ಧೈರ್ಯ, ಸ್ಥೈರ್ಯ, ಮತಿ, ಜ್ಞಾನ, ಚಾಣಾಕ್ಷತೆ ಈ ಮಂತ್ರ, ಈ ಮುದ್ರಾ, ಈ ಮಂತ್ರತಂತ್ರದಲ್ಲಿದೆ. ಅದರಿಂದ ಕೆಲವರಿಗೆ ಹೋಗ್ತಾರೆ, ಅಯ್ಯೋ ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾನೆ ಅಂದ್ಬಿಟ್ಟು ಮಾಟ ಮಾಡ್ಸೋಕ್ಕೆ ಹೋಗ್ತಾರೆ. ಓ ಲಕ್ಷ್ಮೀ ಶ್ರೀನಿವಾಸ ತುಂಬ ತೊಂದರೆ ಕೊಡ್ತಾನಪ್ಪ, ಅವನಿಗೇನಾದ್ರು ಕೈಯೋ ಕಾಲ ಮುರಿಸ್ಬೇಕು, ಅವನಿಗೇನೋ ಮಂತ್ರತಂತ್ರ ಮಾಡಿಬಿಡೋಣ ಅಂತ ಹೇಳಿ, ಅಥವಾ ಲಕ್ಷ್ಮೀ ಶ್ರೀನಿವಾಸ್ ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾನೆ, ನನಗೆ ಅಮೆರಿಕ ಕಳಿಸ್ತಾ ಇಲ್ಲ, ಆ ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ, ಈ ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ, ಹಂಗೆ ಮಾಡ್ತಿಲ್ಲ ಅಂದ್ಬಿಟ್ಟು ಲಕ್ಷ್ಮೀ ಶ್ರೀನಿವಾಸ್ಗೆ ಒಂದು ಏನಾದ್ರು ಒಂದು ತೊಂದರೆ ಕೊಡ್ಸೋಣ, ರೌಡಿಗಳು ಕಳಿಸೋಣ, ರೌಡಿಗಳು ಕಳಿಸಿದ್ರೆ ಕರೆಕ್ಟಾಗಿ ಸಿಕ್ಕಾಕೊಂಡ್ಬಿಡ್ತೀನಿ, ಅದಕ್ಕೆ ಮಾಟ ಮಂತ್ರಗಳು ಮಾಡಿಸ್ಬಿಡೋಣ, ಅಥವಾ ಅವ್ನು ಮುಂದೆ ಹೋಗ್ಬಿಟ್ಟು ಅವ್ನ ಮನೆ ಮುಂದೆ ಗಲಾಟೆ ಮಾಡೋದು, ಇಲ್ಲ ಸೈಕಲ್ ತಂದು ನಿಲ್ಸೋದು, ಕಾರ್ ಕಟ್ಟಾ ಪಾರ್ಕ್ ಮಾಡಿಬಿಡೋದು, ಇಲ್ಲ ಏನೋ ಒಂದು ತಂದು ಮಾಡೋದು, ಇಲ್ಲ ಅವ್ನ ಮನೆ ಮುಂದೆ ಟಾಯ್ಲೆಟ್ ಮಾಡಿಬಿಡೋದು, ಏನೋ ಒಂದು ತೊಂದರೆಗಳನ್ನು ಮಾಡ್ತಾರೆ ಈ ಕೆಟ್ಟ ಜನ ಈ ಸಮಾಜದಲ್ಲಿ. ಸಮಾಜ ಕೆಟ್ಟದಲ್ಲ, ಸಮಾಜದಲ್ಲಿ ವಾಸ ಮಾಡೋ ಜನ ಕೆಟ್ಟಗಳಾಗ್ತಾ ಇದ್ದಾರೆ. ಅದರಿಂದ ಈ ಪ್ರಕೃತಿ ಯಾವುದು ಕೆಟ್ಟದಲ್ಲ, ಪ್ರಕೃತಿ ಯಾವಾಗಲೂ ಒಳ್ಳೇದೇ ಇದೆ, ಪ್ರಕೃತಿ ಅಗಾಧವಂಥ ರಹಸ್ಯ ಇದೆ, ನಿಗೂಢವಾದಂಥ ನಿಧಿ ಇದೆ. ಆದರೆ ಜನರಲ್ಲಿ ಅದನ್ನು ಸರ್ಚ್ ಮಾಡಿ ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ತಾಳ್ಮೆ ನಿಧಾನ ಜಗತ್ತಿಗಿಲ್ಲ, ಸಮಾಜದಲ್ಲಿಲ್ಲ, ಜನರಲ್ಲಿ. ಹೀಗಾಗಿ ಪ್ರಕೃತಿನ ನಾವು ಬೈತೀವಿ, ಸಮಾಜನ ಹಿಂಗಳಿಸ್ತೀವಿ, ಹೀಯಾಳಿಸ್ತೀವಿ. ಅದರಿಂದ ಎಷ್ಟೋ ಜನರು ಇವತ್ತು ದಿವಸ ಉಚ್ಚಾಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ಸುಮಾರು ಜನ ನಾನು ನೋಡಿದ್ದೀನಿ, ನಂತರ ಬಂದಿದ್ದಾರೆ. ಇವನಿಗೆ ಇನ್ನೇನು ಕೊರತೆ ಇಲ್ಲ, ಅವನು ಯಾವನೋ ಎದುರಿಸ್ತಾನೆ, ಭಯ ಭಯ ಅಂಥೇಳಿ ಕೆಲಸ ಬಿಟ್ಬಿಟ್ಟ. 15 ವರ್ಷ ಆಯಿತು ಮನೇಲಿ ಇದ್ದೇನೆ, ಕೆಲಸಕ್ಕೆ ಹೋಗ್ತಿಲ್ಲ, ಮದುವೆ ಆಗಿದೆ, ಮಕ್ಕಳಿದೆ, ಏನು ಜೀವನವೇ ನಡೀತಾ ಇಲ್ಲ. ಭಯ, ಶತ್ರು ಭಯ, ಶತ್ರು ಭಯ. ಅಲ್ಲೊಂದು 3 ಅಡಿ ಕಾಂಪೌಂಡ್ ಹಾಕ್ಬಿಟ್ಟ ನಮ್ಮ ಸೈಟಲ್ಲಿ, ಅದನ್ನು ತೆಗ್ಸಕ್ಕೆ ಹೋದರೆ ರೌಡಿಸಮ್ ಮಾಡ್ತಾನೆ. ಅವನು ಹೆಂಗೆ ಮಾಡ್ತೀಯ ನೋಡ್ತೀನಿ, ನಾನು ಹಾಕಿದ್ದೀನಿ, ನನ್ನ ಕಾಂಪೌಂಡರ್ ಹೊಡೆದಾಕಿದ್ರೆ ನೀನು ಸುಮ್ಮನೆ ಬಿಡೋದಿಲ್ಲ. ಭಯ, ಶತ್ರು ಭಯ. ಇಂಥದ್ದೆಲ್ಲ ಶತ್ರುಗಳು ಒಂದು ಕಟ್ಟುವಾಗಿ ಯಾವುದು ಪ್ರಾಬ್ಲಮ್ ಇತ್ತು ಸಾಲ್ವ್ ಆಯಿತು, ನಿನ್ನೆ ಸಂಚಿಕೆಯಲ್ಲಿ ಹೇಳಿದಂಥ ಒಂದು ಮುದ್ರಾ ಮಂತ್ರ ತಂತ್ರ. ಕಟ್ಟಾದಮೇಲೆ ಸೃಷ್ಟಿಯಾಗುತ್ತೆ ಶತ್ರುಗಳು, ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಬರ್ತಕ್ಕಂಥ ಶತ್ರುಬಾಧೆಯನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನು ನಾನು ಸಣ್ಣ ವಿರಾಮದ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜಗತ್ತಿನಲ್ಲಿ ಒಂದೊತ್ತು ಊಟ ಇಲ್ಲಂದ್ರೂ ಆರಾಮ ಮಲ್ಕೋಬೋದು, ಉಟ್ಕೊಳಕ್ಕೆ ಬಟ್ಟೆ ಇಲ್ಲ, ಒಂದು ತುಂಡು ಬಟ್ಟೆ ಸಿಕ್ಕರೆ ಸಾಕು ಜೀವನ ಮಾಡ್ಬೋದು, ಇರೋಕ್ಕೊಂದು ಸೂರು ಇಲ್ಲ ಮನೆ ಇಲ್ಲ ಅನ್ನೊಂದು ಯಾವ್ದಾದ್ರು ಫುಟ್ಪಾತಲ್ಲಿ ಮಲಗಿ ಕಾಲ ಕಳಿಬೋದು. ಆದರೆ ನಾವು ಎಲ್ಲೇ ಹೋದರೂ ಎಲ್ಲೇ ಇದ್ರೂ ಕೂಡ ಶತ್ರು ಭಯ ಮಾತ್ರ ಇರಬಾರ್ದು ಅಂತ ನನ್ನ ಒಂದು ಅಭಿಪ್ರಾಯ. ಆದ್ದರಿಂದ ಉದ್ಯೋಗದಲ್ಲೇ ಆಗಲಿ, ವ್ಯಾಪಾರದಲ್ಲೇ ಆಗಲಿ, ಜೀವನದಲ್ಲೇ ಆಗಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ಶತ್ರು ಭಯ ಅಂತ ಏನಾದ್ರು ಬಂದುಬಿಟ್ರೆ ಭಾಳ ಕಷ್ಟ. ಯಾಕೆಂದರೆ ಶತ್ರು ಭಯಕ್ಕೆ ಮೆಡಿಷನ್ನೇ ಇಲ್ಲ. ಹೊಟ್ಟೆ ನೋವು ಬಂದರೆ ಔಷಧಿ ತೊಗೋಬೋದು, ಕ್ಯಾನ್ಸರ್ ಬಂದರೆ ಔಷಧಿ ತೊಗೋಬೋದು, ಯಾವ ಕಾಯಿಲೆ ಬೇಕಾದ್ರೆ ಹೇಳಿ ಒಂದು ಔಷಧಿ ತೊಗೊಂಬಿಡ್ಬೋದು. ಮನೆ ಇಲ್ವಾ, ಮನೆ ಕಟ್ಕೋಬೋದು ದುಡ್ಡೊಂದಿದ್ದರೆ. ಈ ಹೆಂಡತಿ ಸರಿ ಇಲ್ವಾ, ಡೈವರ್ಸ್ ಕೊಟ್ಟು ಇನ್ನೊಬ್ಬರು ಮದುವೆ ಮಾಡ್ಕೋಬೋದು. ಈ ಗಂಡ ಸರಿ ಇಲ್ವಾ, ಡೈವರ್ಸ್ ಕೊಟ್ಟು ಇನ್ನೊಬ್ಬ ಗಂಡ ಮಾಡ್ಬೋದು. ಈ ಮಕ್ಳು ಬೇಡ, ಇನ್ನೊಬ್ಬರು ಮಕ್ಳು ಪಡಿಬೋದು. ಅಥವಾ ಇವರೇ ಬೇಡ, ಬೇರೆಯವ್ರಿಗೆ ಹೋಗಿ ಸೆಟ್ಲ್ ಆಗ್ಬೋದು. ಈ ಜಾಬೇ ಬೇಡ, ಬೇರೆ ಜಾಬ್ಗೆ ಹೋಗ್ಬೋದು. ಆದರೆ ಈ ಶತ್ರು ಬಾಧೆ, ಶತ್ರು ಭಯ ಇದ್ದಾಗ ಅದಕ್ಕೆ ಯಾವ ಊರಿಗೂ ಹೋಗೋಕ್ಕಾಗಲ್ಲ. ಹಬ್ಬ ಏನು, ಔಷಧಿ ಇಲ್ಲ, ಎಂಥದ್ದೂ ಇಲ್ಲ. ಈ ಥರ ಇಂಥ ಸಂದರ್ಭದಲ್ಲಿ ನಮ್ಮ ಅವತ್ತಿನ ವೇದಿಕ್ ಸೈನ್ಸಲ್ಲಿ, ವೇದಿಕ್ ವಿಜ್ಞಾನದಲ್ಲಿ, ಇಂದಿನ ಕಾಲದಲ್ಲಿ ಸಾವಿರಾರು ವರ್ಷದ ಹಿಂದೆ ಆಗಿನ ಋಷಿಮುನಿಗಳು, ಏನಂತೀವಿ ಸೈಂಟಿಸ್ಟ್ ಅಂತ ಏನು ಕರಿತೀವೋ, ಆ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು, ಆ ಋಷಿಮುನಿಗಳು ಈ ಥರ ನರಳತಕ್ಕಂಥ ಕೆಲವು ಜನರಿಗೆ
ಸುಖವಾಗಿ ನೆಮ್ಮದಿಯಿಂದ ಶತ್ರುಬಾಧೆಯಿಂದ ಮುಕ್ತರಾಗಿ ಚೆನ್ನಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಭೈರವ ತಂತ್ರಸಾರದಲ್ಲಿ ಭೈರವರ ಹಲವಾರು ಮಂತ್ರಗಳನ್ನು ಪತ್ತೆ ಹಚ್ಚಿ ಭೈರವರ ಒಂದು ಪೋರ್ಟ್ಫೋಲಿಯೋ, ಅವನಿಗೆಲ್ಲ ಇರತಕ್ಕಂಥ ಸಾಮರ್ಥ್ಯತೆ ಏನು, ಭೈರವನ ಯಾವ ರೀತಿ ಪೂಜೆ ಮಾಡಿ ನಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡ್ತಾನೆ ಅನ್ನೋದನ್ನು ಚರ್ಚೆ ಮಾಡಿ ಸಂಶೋಧನೆ ಮಾಡಿ ಭೈರವ ತಂತ್ರಸಾರದಲ್ಲಿ ಈ ಒಂದು ವಿದ್ಯೆನ ಸೇರಿಸಿದ್ದಾರೆ. ಅದೇ ಶತ್ರು ನಿವಾರಣ ಮಂತ್ರ ಅಂತ. ಶತ್ರು ನಿವಾರಕ ಭೈರವ, ಭೈರವ ಕೇವಲ ಒಂದು ಇಡೀ ಗ್ರಾಮವನ್ನು ಕಾಪಾಡುವಂಥ ಅಧಿದೇವತೆ ಭೈರವ. ವಿಶೇಷವಾಗಿ ಸ್ಮಶಾನದಲ್ಲಿ ವಾಸ ಮಾಡ್ತಾರೆ, ಸ್ಮಶಾನ ಊರಿನ ಹೊರಗಿದೆ. ಆ ಊರು ಒಳಗಿದ್ದಾಗ ಅಲ್ಲಿ ಜನಗಳಿಗೆ ಬಂದಂಥ ಕೆಲವು ತೊಂದರೆಗಳನ್ನು ಊರಿನ ಹೊರಗೆ ಸ್ಮಶಾನದಲ್ಲೇ ಕುಳಿತು ಅವನ ಭಕ್ತರಿಗೆ ಹೇಗೆ ಕಾಪಾಡ್ತಿದ್ದ ಅನ್ನೋದನ್ನು ಈ ಭೈರವ ತಂತ್ರಸಾರದಲ್ಲಿ ಸುಮಾರು ಒಂದು 40-50 ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ನಾವೀಗ ಏನಾದರೂ ಪ್ರಾಬ್ಲಮ್ ಆಯಿತು ಎಂದು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡ್ತೀವಿ, ಇವನೊಬ್ಬ ತೊಂದರೆ ಕೊಡ್ತಾ ಇದ್ದಾನೆ ಅಂತ, ಇವನು ನಮಗೆ ಶತ್ರು ಅಂತೇಳಿ. ಅಕಸ್ಮಾತ್ ಅಲ್ಲಾಯಿತು ಅಂದರೆ ಕೋರ್ಟ್ಗೆ ಹೋಗ್ತೀವಿ, ಅಲ್ಲೂ ಕೂಡ ನಮ್ಗೆ ಆಗಲಿಲ್ಲ ಅಂತಂದರೆ ಅವನೇನು ಮಾಡಬೇಕು ಅಂತಿದ್ದನೋ ನಾವು ಮಾಡಿಸ್ಕೊಳ್ಳೋಕೆ ರೆಡಿ ಇರ್ತೀವಿ, ಒಬ್ಬ ಶತ್ರು. ಆಗಿನ ಕಾಲದಲ್ಲಿ ಈ ಪೊಲೀಸ್ ಸ್ಟೇಷನ್ನು ಕೋರ್ಟು ಅನ್ನೋದು ಯಾವುದೂ ಇರಲಿಲ್ಲ. ಆಗ ತಂತ್ರಸಾರದಲ್ಲಿ ಇದ್ದಂಥ ಕೆಲವು ರಹಸ್ಯಗಳನ್ನು ಗುರುಮುಖೇನ ಕಲಿತು ಶತ್ರುಗಳನ್ನು ನಾಶ ಮಾಡ್ತಾ ಇದ್ರು. ಈ ಶತ್ರುವನ್ನು ನಾಶ ಮಾಡಬೇಕು ಮುಂಚೆ ಒಂದು ಕಂಡೀಷನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ನಿಮಗೆ ಶತ್ರು ಆಗಿದ್ದರೆ ಈ ಮಂತ್ರ ನನ್ನ ಮೇಲೆ ಪ್ರಯೋಗ ಮಾಡಿದ್ರೆ ನನಗೆ ಎಫೆಕ್ಟ್ ಆಗತ್ತೆ. ನಾನು ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ, ಓ ಲಕ್ಷ್ಮೀ ಶ್ರೀನಿವಾಸ ಅವನು ತೊಂದರೆ ಆಗಲಿ ಅಂತ ಹೇಳ್ಬಿಟ್ಟು ಮಂತ್ರ ಹೇಳಿ ನನ್ನ ಮೇಲೆ ಪ್ರಯೋಗ ಮಾಡಿದ್ರೆ ನಿಮಗೆ ನಾನು ತೊಂದರೆನೇ ಕೊಟ್ಟಿಲ್ಲ, ಆ ಮಂತ್ರ ನನಗೆ ಟಚ್ ಆಗಲ್ಲ. ಅಧರ್ಮದಿಂದ ಪ್ರಯೋಗ ಆದರೆ ಅದೇನಾಗುತ್ತೆ, ನಿಮ್ಮ ಮೇಲೆ ಪ್ರಯೋಗ ಆಗಿಬಿಡುತ್ತೆ. ನನಗೇನು ಬಯಸಿದಿರೋ ಅದು ನಿಮಗೆ ಆಗ್ಬೋದು, ನಿಮ್ಮ ಮಕ್ಕಳಿಗಾಗ್ಬೋದು, ನಿಮ್ಮ ಗಂಡ ಹೆಂಡತಿ ಮಕ್ಕಳಿಗೆ ಆಗ್ಬಿಡ್ಬೋದು. ಆದ್ದರಿಂದ ಈ ಪ್ರಯೋಗವನ್ನು, ಈ ಮಂತ್ರ ಪ್ರಯೋಗವನ್ನು ಶತ್ರು ಮೇಲೆ ಪ್ರಯೋಗ ಮಾಡೋದಕ್ಕೆ ಮುಂಚೆ ಮೊದಲು ನ್ಯಾಯಬದ್ಧವಾಗಿ ಯೋಚನೆ ಮಾಡಿ, ಇವರು ನಿಜವಾಗ್ಲೂ ತೊಂದರೆ ಕೊಡ್ತಿದ್ದಾರಾ, ಇವ್ರು ನಿಜವಾಗ್ಲೂ ಶತ್ರುನಾ, ಇವ್ರು ನಿಜವಾಗ್ಲೂ ಶತ್ರು ಆದರೆ ನಾನು ಇವನಿಗೆ ಪ್ರಯೋಗ ಮಾಡೋಣ. ಅವನು ಶತ್ರುನಿಲ್ಲ ಅಂದ್ಬಿಟ್ಟು ಬೇಕು ಬೇಕು ಅಂತ ಸುಮ್ಮನೆ ಮಾಡಕ್ಕೆ ಹೊರಟ್ರೆ ಭಾಳ ತಪ್ಪಾಗತ್ತೆ. ಇದು ಒಂದು ಅಂಡರ್ಲೈನ್ ಸ್ಟೇಟ್ಮೆಂಟ್. ಆದ್ದರಿಂದ ಈ ಒಂದು ನಾನು ಹೇಳುವಂಥ ಒಂದು ಮುದ್ರಾ ಮಂತ್ರ ತಂತ್ರ ಪ್ರಯೋಗ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಏಕೆಂದರೆ ಕೆಲವರಿಗೆ ಪೊಲೀಸ್ ಹತ್ರ ಹೋಗೋಕ್ಕಾಗಲ್ಲ, MLA MP ಮಿನಿಸ್ಟರ್ ಬಲ ಇಲ್ಲ, ಹಣ ಬಲ ಇಲ್ಲ, ಯಾರೂ ಕೂಡ ನಮಗೆ ಬಂದು ಸಪೋರ್ಟ್ ಮಾಡಲ್ಲ. ಆದರೆ ತುಂಬ ದೊಡ್ಡ ಶತ್ರು ಇದನ್ನು ಮುಂದೆ ಇದ್ದಾನೆ ಎಂದಾಗ ಇವತ್ತು ಹೇಳುವಂಥ ನಾನು ಮುದ್ರಾ ಮಂತ್ರ ತಂತ್ರವನ್ನು ಅಳವಡಿಸ್ಕೊಳ್ಳಿ, ಯಾರು ಸಹಾಯ ಇಲ್ದೇ ಆ ಶತ್ರು ನಿಮ್ಮ ಮುಂದೆ ಸಂಹಾರ ಆಗಿಬಿಡ್ತಾನೆ, ನಾಶ ಆಗಿಬಿಡ್ತಾನೆ, ಅವನಿಗೆ ಕಂಪ್ಯೂಟರ್ ಕ್ಷಮನ ಆಗಿಬಿಡ್ತಾನೆ. ಏನಿಲ್ಲದೆ ಸುಮ್ಮನೆ ಎಲ್ಲರ ಮೇಲೆ ಪ್ರಯೋಗ ಮಾಡಕ್ಕೆ ಹೊರಟಾಗ ಪ್ಯಾರಾಲಿಸಿಸ್ ಆಗ್ಬೋದು, ಬುದ್ಧಿ ಭ್ರಮಣೆ ಆಗ್ಬೋದು, ಉಚ್ಚಿಡಿಬೋದು, ಉನ್ಮಾದ, ಮೆಂಟಲ್ ಬೈಪೋಲಾರ್ ಅಂತ ಕರೀತಾರೆ, ಬೈಪೋಲಾರ್ ಡಿಸಾರ್ಡರ್ ಅಂತ ಇದು ಹೇಳ್ತಾರೆ. ಈ ಥರ ಮಾಡಿ ಮಾಡಿ ಮಾಟ ಮಾಡಿಸಿ ಮಾಡಿಸಿ ಮಾಟ ಮಾಡೋನು ಮಾಡಿಸೋರು ಇಬ್ಬರಿಗೂ ಕೂಡ ಬೈಪೋಲಾರ್ ಡಿಸಾರ್ಡರ್ ಆಗಿಬಿಟ್ಟು ಎಷ್ಟೋ ಜನ ಉಚ್ಚಾಸ್ಪತ್ರೆಯಲ್ಲಿ ನಿಮ್ಮಾಂಸ ಸೇರ್ಕೊಂಬಿಟ್ಟಿದ್ದಾರೆ. ನನ್ನ ಅನುಭವದ ಮಾತಿದು. ಆದ್ದರಿಂದ ಈ ಮಂತ್ರವನ್ನು ಪ್ರಯೋಗ ಮಾಡೋಕ್ಕೆ ಮುಂಚೆ ಧರ್ಮವಾಗಿ ನ್ಯಾಯವಾಗಿ ಯೋಚನೆ ಮಾಡಿ, ಇವನಿಂದ ನಮಗೆ ತೊಂದರೆ ಆಗ್ತಿದ್ರೆ ಮಾತ್ರ ಇದು ಪ್ರಯೋಗ ಮಾಡೋಣ, ಇಲ್ಲನ್ನು ಮಾಡಬಾರ್ದು. ಈ ಥರ ಕಂಡೀಷನ್ ಇದ್ದರೆ ಮಾತ್ರ ಈ ವಿದ್ಯೆ ಸಿದ್ಧಿ ಆಗತ್ತೆ. ಆದ್ದರಿಂದ ಇದನ್ನು ಆ್ಯಕ್ಚುಲಿ ಗುರುಮುಖೇನೆ ಕಲಿಬೇಕು. ಇದು ಬೇಕಾದಷ್ಟು ಕೆಲವು ಪ್ರಯೋಗಗಳಿವೆ, ಬೇಕಾದಷ್ಟು ಕೆಲವು ತಂತ್ರಗಳಿವೆ, ಬೇಕಾದಷ್ಟು ಸ್ಟೆಪ್ಸ್ಗಳಿವೆ. ಅದು ನಾನು ಇಲ್ಲಿ ತೋರಿಸ್ತಾ ಇಲ್ಲ, ಯಾಕೆಂದರೆ ತೋರಿಸಬಾರ್ದು ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಮೂಲ ಆ ಮಂತ್ರ, ಆ ತಂತ್ರ, ಆ ಮುದ್ರೆ ನಮ್ಗೆ ಎಷ್ಟು ಬೇಕೋ ನಮ್ಗೆ ಸೇಫ್ಟಿ. ಎಲ್ಲಿ ಶತ್ರು ಇತ್ತು ಗೊತ್ತಿಲ್ಲ, ಹೋಗ್ತಿದ್ದಂಗೆ ಚಾಕು ಹಾಕ್ಬೋದು, ಹೋಗ್ತಿದ್ದಂಗೆ ಮಚ್ಚಲಾಗ ನಮ್ಗೆ ಕೊಲೆ ಮಾಡ್ಬೋದು, ಹೋಗ್ತಿದ್ದಂಗೆ ನಮಗೆ ರೋಡಲ್ಲಿ ನಮ್ಗೆ ಏನಾದರೂ ಅನಾಥಗಳು ಮಾಡ್ಬೋದು, ಆಕ್ಸಿಡೆಂಟ್ ಮಾಡಿಸ್ಬೋದು, ಅಥವಾ ಮನೆ ಮುಂದೆ ಬಂದು ಗಲಾಟೆ ಮಾಡ್ಬೋದು, ಏನೆಲ್ಲ ಮಾಡ್ಬೋದು ಶತ್ರುಗಳು. ಇವತ್ತು ಜಗತ್ತಿನಲ್ಲಿ ಅಂದರೆ ನೂರಾರು ಮಾರ್ಗಗಳಿವೆ, ಆದರೆ ಈ ಒಂದು ಮಾರ್ಗದಿಂದ ಸಕಲ ಶತ್ರುಗಳನ್ನು ಸಂಹಾರ ಮಾಡೋದು. ಆ್ಯಕ್ಚುಲಿ ಇದು ನಿಜವಾಗ್ಲು ಹೇಳಬೇಕು ಅಂದರೆ ಈ ಭೈರವ ತಂತ್ರಸಾರ ರಾಜ ಮಹಾರಾಜು ಯೂಸ್ ಮಾಡ್ತಾ ಇದ್ದಂತೆ. ಶತ್ರುಗಳ ಮೇಲೆ ದಾಳಿ ಬಂದಾಗ, ಯುದ್ಧಕ್ಕೆ ಬಂದಾಗ ಈ ಭೈರವಂತ ಪ್ರಯೋಗ ಮಾಡಿ ಶತ್ರುಗಳನ್ನು ನಾಶ ಮಾಡ್ತಿದ್ದಂತೆ. ಯುದ್ಧ ಮಾಡ್ದೇನೆ, ಯುದ್ಧ ಮಾಡಕ್ಕೋದ್ರೆ ಹಸುಗಳು, ಆನೆಗಳು, ಒಂಟೆಗಳು, ಕುದುರೆಗಳು, ಸಾವಿರಾರು ಸೈನಿಕರು ಸತ್ತೋಗ್ತಾ ಇದ್ರು. ಅದನ್ನು ಸೇವ್ ಮಾಡಬೇಕು ಅಂದಾಗ ಈ ಮಂತ್ರ ಭೈರವ ತಂತ್ರ ಪ್ರಯೋಗ ಮಾಡಿ ಶತ್ರುವನ್ನು ಸಂಹಾರ ಮಾಡ್ತಿದ್ದಂಥ ವಿಶೇಷವಾದಂಥ ವಿದ್ಯೆ ಇದು. ಆದ್ದರಿಂದ ಯಾರು ಈ ಒಂದು ಭೈರವ ಶತ್ರುಕಾರಕ ಮಂತ್ರವನ್ನು ಜಪ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ, ಜಪ ಮಾಡಿ ಸಿದ್ಧಿ ಮಾಡಿಕೊಳ್ಳಿ. ನಿಮಗೆ ನೀವೇ ಬೇಕೊಂಡ್ರೆ ಎಫೆಕ್ಟ್ ಆಗಿಬಿಡುತ್ತದೆ, ಅಷ್ಟು ಪವರ್ಫುಲ್ ಮಂತ್ರದಲ್ಲಿ. ಊಟದಲ್ಲಿ ಬರೀ ಸತ್ವಗಳಿರ್ಬೋದು, ಕುಡಿಯೋ ಡ್ರಿಂಕ್ಸಲ್ಲಿ
ಒಂದು ಸುಖ ಸಿಗ್ಬೋದು. ಆದರೆ ಮಂತ್ರ ಬಹಳ ವಿಶೇಷವಾದದ್ದು. ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎನರ್ಜಿ ಮಂತ್ರದಿದೆ. ಮಂತ್ರದಲ್ಲಿ ಅಕ್ಷರದಲ್ಲಿ ಏನಿಲ್ಲ, ಆ ಮಂತ್ರದ ಅಕ್ಷರ ಒಳಗಿರೋ ಶಕ್ತಿ ಅಷ್ಟು ವಿಶೇಷವಾದದ್ದು, ಅಪಾರವಾದದ್ದು, ಅಮರವಾದದ್ದು. ಆದ್ದರಿಂದ ಯಾರು ಈ ಭೈರವ ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ತೀರೋ ಭಾಳ ಕೇರ್ಫುಲ್ಲಾಗಿರಬೇಕು. ಇದು ನನ್ನ ಒಂದು ಮುನ್ನೆಚ್ಚರಿಕೆ, ಪ್ರಿಕಾಷನರಿ ಮೆಷರ್ ಅಂತ ಕರಿತೀವಿ. ಇಷ್ಟೆಲ್ಲ ಆಯಿತು. ಭೈರವ ಮಂತ್ರವನ್ನು ಜಪ ಮಾಡೋಕ್ಕೆ ಮುಂಚೆ ನಾವು ಶುಚಿರ್ಭೂತರಾಗಿ ಒಂದು ಹುಣ್ಣಿಮೆಯ ದಿವಸ ರಾತ್ರಿ ಇದನ್ನು ಸಿದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಪ್ರಾರಂಭ ಮಾಡಬೇಕು ಅಂತಾರೆ. ಪ್ರಾರಂಭ ಮಾಡೋಕ್ಕೆ ಮುಂಚೆ ಹೆಣ್ಣಾಗಲಿ ಗಂಡಾಗಲಿ ಕಪ್ಪು ವಸ್ತ್ರವನ್ನು ಧರಿಸಿರಬೇಕು. ಈ ಥರ ಕಪ್ಪು ವಸ್ತ್ರವನ್ನು ಧರಿಸಿ ಹುಣ್ಣಿಮೆಯ ರಾತ್ರಿ ಮಧ್ಯರಾತ್ರಿಯಲ್ಲಿ ಈ ಜಪವನ್ನು ಮಾಡಬೇಕು. ಭೈರವರ ಮುಂದೆ ಅಥವಾ ಭೈರವರ ಕಲಶದ ಮುಂದೆ, ಭೈರವರ ಮೂರ್ತಿ ಮುಂದೆ ತುಪ್ಪದ ದೀಪವನ್ನು ಹಚ್ಚಿರಬೇಕಂತೆ. ತುಪ್ಪದ ದೀಪದ ಬೆಳಕಿನಲ್ಲಿ ಈ ಮಂತ್ರ ಸಾಧನೆಯನ್ನು ಆಗಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ತಂತ್ರ ಸಾಧನೆ ವಿಧಿ ಹೇಳುತ್ತೆ. ಮತ್ತೆ ಕಪ್ಪು ಪುಷ್ಪಗಳನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಈ ಪುಷ್ಪಗಳು ಇಲ್ಲ ಅಂದರೆ ಭಸ್ಮದಿಂದ ಅರ್ಚನೆ ಮಾಡಿ ಅಂತ ಹೇಳ್ತಾರೆ. ಭಸ್ಮವನ್ನು ತಗೊಳ್ಬೇಕು. ಭಸ್ಮ ಅಂದ್ರೆ ಏನು? ವಿಭೂತಿ ಅಂತ ಹೇಳ್ತಾರೆ. ಆ ಭಸ್ಮವನ್ನು ತಗೊಂಡು ನೀವು ಭೈರವರಿಗೆ ನಾನು ಹೇಳುವಂಥ ಮುದ್ರಾ ಮಂತ್ರದ ಮುಖೇನ ಅರ್ಚನೆ ಮಾಡಿದ್ದೆ ಆದರೆ ಅದನ್ನು ಶತ್ರುಗಳನ್ನು ನಾವು ಸಂಹಾರ ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ಮಂತ್ರ ಇದೆ, ಮುದ್ರ ಇದೆ, ಒಂದು ತಂತ್ರ ಇದೆ. ಈ ತಂತ್ರವನ್ನು ಮಾಡೋಕ್ಕೆ ಮುಂಚೆ ನಿಮಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೋ ಅವ್ರನ್ನ ಭಸ್ಮ ಚೆನ್ನಾಗಿ ಹಾಕ್ಬಿಟ್ಟು ಸುಮಾರು ಒಂದು ಕಾಲು ಕೆ ಜಿ ಇಲ್ಲ ಅರ್ಧ ಕೆ ಜಿ ಭಸ್ಮ ಹಾಕ್ಬಿಟ್ಟು ಆ ಭಸ್ಮದ ಮೇಲೆ ಅವ್ರ ಹೆಸರು ಬರೀಬೇಕಂತ. ಆ ಭಸ್ಮದ ಮೇಲೆ ಅವ್ರ ಹೆಸರು ಬರೆಬಿಟ್ಟು ಆಮೇಲೆ ಆ ಭಸ್ಮವನ್ನು ನೋಡ್ತಾ, ಇಲ್ಲ ಭಸ್ಮಕ್ಕೆ ಬರೆದಂಥ ಅಕ್ಷರದ ಮೇಲೆ ಭಸ್ಮದಿಂದ ಮತ್ತೆ ಅರ್ಚನೆ ಮಾಡ್ತಾ ಹೋದರೆ ಮಂತ್ರ ಹೇಳಿಕೊಂಡು ಅವನಿಗಾಗಲೇ ರಿಪೇರಿ ಆಗತ್ತಂತೆ ಶತ್ರುಗೆ. ಹಾಗಿದ್ಮೇಲೆ ಆ ಒಂದು ವಿಶೇಷವಾದ ಮುದ್ರಾ ಮಂತ್ರ ತಂತ್ರ ಏನು ಅನ್ನೋದನ್ನು ನಾನು ಒಂದು ಸಣ್ಣ ವಿರಾಮದ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದಂಥ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಮದ ಮುಂಚೆ ಕೆಲವು ಪದ್ಧತಿಗಳನ್ನು ಆಚರಣೆ ಮಾಡೋದಕ್ಕೆ ಅಂತ ಹೇಳ್ತಿದ್ದೆ. ಮಂತ್ರವನ್ನು ಜಪ ಮಾಡುವಂಥ ವ್ಯಕ್ತಿ ಸ್ತ್ರೀ ಆಗಲಿ ಪುರುಷರಾಗಲಿ ಶುಚಿರ್ಭೂತರಾಗಿ ಸ್ನಾನ ಮಾಡಿ ಹುಣ್ಣಿಮೆಯ ದಿವಸ ರಾತ್ರಿ ಈ ಕಪ್ಪು ವಸ್ತ್ರ ಧರಿಸಿ ಕಲಶ ಅಥವಾ ಫೋಟೋ ಅಥವಾ ವಿಗ್ರಹದ ಮುಂದೆ ಕುಳಿತು ತುಪ್ಪದ ದೀಪವನ್ನು ಹಚ್ಚಿ ಆ ದೇವರಿಗೆ ಅಲಂಕಾರ ಮಾಡಿ ಯಥಾಶಕ್ತಿ ಧೂಪ ದೀಪಗಳನ್ನು ಮಾಡಿ ಒಂದು 108 ಸಲ ಮಂತ್ರವನ್ನು ಜಪ ಮಾಡಬೇಕಂತೆ. ಅದಕ್ಕೆ ಮುಂಚೆ ನಿಮಗೆ ಯಾರು ಶತ್ರುಗಳಿದ್ದಾರೋ ಅವ್ರಿಗೆ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಭಸ್ಮ ತಂದುಬಿಟ್ಟು ಅದರ ಮೇಲೆ ಅವ್ರ ಶತ್ರುಗಳ ಹೆಸರೆಲ್ಲ ಬರೀಬೇಕು. ಬರೆದುಬಿಟ್ಟು ಮುದ್ರೆ ಧಾರಣೆ ಮಾಡಬೇಕು. ಆ ಮುದ್ರೆ ಹೇಗೆ ಧಾರಣೆ ಮಾಡೋದಂದ್ರೆ ನೋಡಿ, ಇದು ಅರ್ಧಚಂದ್ರ ಮುದ್ರಾ ಅಂತಾರೆ ಇದಕ್ಕೆ. ಇದು ಅರ್ಧಚಂದ್ರ. ಅದೇ ಥರ ನಮ್ಮ ಬಲಗೈಯಲ್ಲಿ ಈ ರೀತಿ ಮುದ್ರೆ ಇಟ್ಕೋಬೇಕು. ಇದು ಬಲಗೈ. ಬಲಗೈಯನ್ನು ಕೆಳಗಿಟ್ಟು ಎಡಗೈಯನ್ನು ಮೇಲಿಟ್ಬೇಕು. ಈ ರೀತಿ ಇಟ್ಬಿಟ್ಟು ಈ ಶುಕ್ರ ಗ್ರಹ ಹೆಬ್ಬಿಟ್ಟು ಶುಕ್ರ ಇದನ್ನು ಟಚ್ ಮಾಡಬೇಕು. ಈ ರೀತಿ ಮಾಡಿದಾಗ ಇದು ಭೈರವ ಮುದ್ರಾ ಅಂತ. ಅಂದರೆ ಬಲಗೈ ಕೆಳಗಿದೆ, ಎಡಗೈ ಮೇಲಿದೆ. ಇವೆರಡು ಕೈಯನ್ನು ಹೆಬ್ಬಿಟ್ಟು ಟಚ್ ಆಗುತ್ತೆ. ಈಗ ಟಚ್ ಆಗಿಬಿಟ್ಟು ನಮ್ಮ ಹೊಕ್ಕಲಿನ ಕೆಳಭಾಗದಲ್ಲಿ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಬಿಟ್ಟು ನಿಧಾನಕ್ಕೆ ನಾನು ಹೇಳೋ ಮಂತ್ರವನ್ನು ಜಪ ಮಾಡಬೇಕು. ಪೂಜೆ ಎಲ್ಲ ಆದಮೇಲೆ ಓಂ ಕ್ರೀಂ ಕ್ರೀಂ ಭೈರವಾಯ ಶತ್ರುಶಮನಂ ಕ್ರೀಂ ಕ್ರೀಂ ಫಟ್. 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 ಓಂ ಕ್ರೀಂ ಕ್ರೀಂ ಭೈರವಾಯ ಶತ್ರುಶಮನಂ ಕ್ರೀಂ ಕ್ರೀಂ ಫಟ್ ಅನ್ನೋ ಮಂತ್ರನ ಸುಮಾರು ಒಂದು ಅರ್ಧ ಗಂಟೆ 3/4 ಗಂಟೆ ಹೇಳಿದ್ರೆ 1000 ಆಗಿಬಿಡುತ್ತೆ.
ಓಂ ಕ್ರೀಂ ಕ್ರೀಂ ಭೈರವಾಯ ಶತ್ರು ಶಮನಂ ಕ್ರೀಂ ಕ್ರೀಂ ಫಟ್, ಓಂ ಕ್ರೀಂ ಕ್ರೀಂ ಭೈರವಾಯ ಶತ್ರು ಶಮನಂ ಕ್ರೀಂ ಕ್ರೀಂ ಫಟ್, ಓಂ ಕ್ರೀಂ ಕ್ರೀಂ ಭೈರವಾಯ ಶತ್ರು ಶಮನಂ ಕ್ರೀಂ ಕ್ರೀಂ ಫಟ್ ಅನ್ನೋ ಮಂತ್ರನ ಹೇಳ್ತಾ ಕೂತಿದ್ರೆ ಇದ್ದಕ್ಕಿದ್ದಾಗೆ ನಮ್ಮಲ್ಲಿರತಕ್ಕಂಥ ಶತ್ರುಗಳು ನಮ್ಮ ಮೈಂಡಿಗೆ ಬರ್ತಾನೆ ಇರ್ತಾರೆ. ಆ ಮೈಂಡಿಗೆ ಬಂದಾಗ ವಿಜುವಲ್ಸ್ ಆ ವಿಜುವಲ್ಸು ಆಕ್ಯುಪೇಟರ್ ಲೋಬಿ ಅಂತಾರೆ, ಹಿಮ್ಮೆದ್ಲು. ಈ ಹಿಮ್ಮೆದಲ್ಲಿ ಅದು ಸ್ಟಾಕ್ ಆಗ್ತಿದ್ದಾಗೆ ಪಿಕ್ಚರು ಶತ್ರುಗಳದ್ದು ರೂಪ, ಅವ್ರ ಹೈಟು ವೈಟು ಕಲರ್ ಎಲ್ಲ. ಟೆಂಪರಲ್ ಲೋಬಿಂದ ಶಬ್ದದ ಅಲೆಗಳು ಅವರ ಒಂದು ರೂಪದ ಮೇಲೆ ಒಂದು ರೀತಿ ಅಭಿಷೇಕ ಮಾಡ್ದಂಗೆ ಆಗ್ತಾ ಇರ್ತದೆ. ಅದು ಆ ಶಬ್ದದ ಅಲೆಗಳು ಹಿಂದಿನ ಅವ್ರ ರೂಪ ಇರುತ್ತೆ, ನಮ್ಮ ಬ್ರೈನಲ್ಲಿ ಅವ್ರ ರೂಪ ಕಾಣ್ತಾ ಇರ್ತದೆ. ಕಿವಿಯಿಂದ ಟೆಂಪರಲ್ ಲೋಬಿ ಪಾರ್ಶ್ವ ಮೆದುಳಿನಿಂದ ಶಬ್ದದ ಅಲೆಗಳು, ಮುಮ್ಮೆದುಳು ಫ್ರಂಟಲ್ ಲೋಬಿಯಿಂದ ಅವ್ರಿಗೆ ಏನು ತೊಂದರೆ ಆಗಬೇಕೋ ಅದು ಆಗಕ್ಕೆ ಶುರು ಆಗಿಬಿಡುತ್ತೆ. ಹಾಗೆ ಸಿದ್ಧಿ ಮಾಡ್ತಾ 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 ಇವಾಗ ಏನಾಗುತ್ತೆ, ನಾನೀಗ ಅಂತ ಓಂ ಕ್ರೀಂ ಕ್ರೀಂ ಭೈದವಾಯ ಶತ್ರು ಶಮನಂ ಕ್ರೀಂ ಕ್ರೀಂ ಫಟ್ ಅನ್ನೋ ಮಂತ್ರದಿಂದ ಈ ಸೌಂಡ್ ವೇವ್ಸು ಕಾಸ್ಮಿಕ್ ಎನರ್ಜಿ ಮೇಲೆ ಓಜೋನ್ ಲೇಯರ್ಗೆ ಹೋಗಿ ಸೇರಿ ಆ ಶತ್ರು ಇಲ್ಲೇ ಇರಲಿ, ಲಂಡನ್ನಲ್ಲೇ ಇರಲಿ, ಅಮೆರಿಕದಲ್ಲಿ ಇರಲಿ, ಯಾವುದೇ ಇರಲಿ, ಮುಂದಗಡೆ ಬೀದಿಲೇ ಇರಲಿ, ಆ ಶಬ್ದದ ಅಲೆ ಥ್ರೂ ಟೆಲಿಪತಿ ಮೂಲಕ ಹೋಗಿ ಅವನನ್ನು ಟಚ್ ಮಾಡತ್ತಂತೆ. ಅವನಲ್ಲಿ ಏನಾದರೂ ಸಾತ್ವಿಕತೆ ಇತ್ತು ಅಂದರೆ ಅಯ್ಯೋ ಅವ್ನು ಸಾಹಸ ಬೇಡಪ್ಪ ಹಿಂಪಾಣ ಇದ್ಬಿಡೋಣ ಅನಿಸುತ್ತೆ. ಇಲ್ಲ, ಲಕ್ಷ್ಮಿ ಶ್ರೀನಿವಾಸ ಮೇಲೆ ಅವ್ನಿಗೆ ಏನಾರು ಮಾಡಿ ತೊಂದರೆ ಕೊಡಲೇಬೇಕು ಅಂತ ಅವನು ಹಠ ಮಾಡ್ತಿದ್ರೆ ಈ ಮಂತ್ರದ ಅಲೆಯಿಂದ ಹೋಗಿ ಅವನ ಕೈ ಕಾಲು ಮುಖ ಬಾಯಿ ಏನು ಬೇಕಾದ್ರೆ ಡ್ಯಾಮೇಜ್ ಮಾಡತ್ತಂತೆ. ಅಷ್ಟು ಪವರ್ಫುಲ್. ನಾ ಇಲ್ಲಿ ನಿಂತ್ಕೊಂಡೆ ಏ ರಂಗ ಅಂತ ಕೂಗಿದ್ರೆ ಅವನು ಅಸ್ದೂದ್ದು ಆ ಬರ್ತೀನಿ ಅಂತಾನೆ. ಹಾಗೆ ನನ್ನ ಶಬ್ದದ ಅಲೆ ಅವನ ಟಚ್ ಮಾಡಿ ಅವನಿಂದ ರೆಸ್ಪಾನ್ಸ್ ಬರುತ್ತೆ. ಹಾಗೆ ಮಂತ್ರದ ಅಲೆ ನನ್ನ ಕಡೆಯಿಂದ ಹೋಗಿ ಅವನನ್ನು ಟಚ್ ಮಾಡಿದಾಗ ಏನು ಬೇಕಾದ್ರೂ ಆಗತ್ತಂತೆ. ಅಷ್ಟು ಪವರ್ಫುಲ್ ಮಂತ್ರ ಥೆರಪಿ. ನಾನು ಲಾಕಿಂಗ್ ಸಿಸ್ಟಮ್, ನನ್ನ ಲಾಕಿಂಗ್, ನನ್ನ ಶರೀರ, ಭೌತಿಕ ಶರೀರ, ಸೂಕ್ಷ್ಮ ಮತ್ತು ಕಾರಣ ಶರೀರನ ಮುದ್ರೆ ಮುಖೇನ ಲಾಕ್ ಮಾಡಿದ್ದೀನಿ. ನಾನು ಲಾಕ್ ಮಾಡಿಬಿಟ್ಟು ಮಂತ್ರವ ಶಕ್ತಿ ಹೇಳ್ತಾನೆ, ಇಲ್ಲಿ ಫಿಸಿಯೋಥೆರಪಿ, ಇಲ್ಲಿ ಸೌಂಡ್ ಥೆರಪಿ, ಮೈಂಡ್ನಲ್ಲಿ ವಿಷುವಲ್ ಸ್ಪರ್ಶ ನಡೀತಾ ಇರ್ತದೆ. ಓಂ ಕ್ರೀಂ ಕ್ರೀಂ ಭೈರವಾಯ ಶತ್ರು ಶಮನಂ ಕ್ರೀಂ ಕ್ರೀಂ ಫಟ್, ಓಂ ಕ್ರೀಂ ಕ್ರೀಂ ಭೈರವಾಯ ಶತ್ರು ಶಮನಂ ಕ್ರೀಂ ಕ್ರೀಂ ಫಟ್ ಅನ್ನೋ ಮಂತ್ರ ನಾವು ಯಾವಾಗ ಹೇಳ್ತಿರ್ತೀವೋ, 100 ಆಯಿತು, 1,000 ಆಯಿತು, 2,000 ಆಯಿತು, 5,000 ಆಯಿತು, 10,000 ಆದಮೇಲೆ 5-10,000 ಆಗ್ತಿದ್ದಾಗೆ ಆ ಶತ್ರುಗೆ ಕೈ ಕಾಲು ನೋವು ಬರೋದು, ಸೊಂಟ ನೋವು ಬರೋದು, ಮಲಗಿರೋ ಮಲಗೋಕ್ಕಾಗಲ್ಲ, ನಿದ್ರೆ ಮಾಡೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಎಲ್ಲ ಚೆನ್ನಾಗಿದೆ, ಡಾಕ್ಟರ್ ಹೋಗ್ತಾನೆ, ಎಲ್ಲ ನಾರ್ಮಲ್ ಅಂತಾರೆ. ಶತ್ರುಗೆ ಶತ್ರುವಲ್ಲಿ ನಡೆಯೋ ಒಂದು ಕ್ರಿಯೆ ಎಲ್ಲ ನಾರ್ಮಲ್. ಅವ್ನಿಗೆ ಇದಕ್ಕಿದ್ದಕ್ಕೆ ಬೆವರು ಬರುತ್ತೆ, ಗಂಟಲು ಒಣಗುತ್ತೆ, ಕೈ ಕಾಲಲ್ಲಿ ಅರ್ಧಂಗೆ ಆಗುತ್ತೆ. ನಾನು ಹೆಚ್ಚೆಚ್ಚಿಗೆ ಜಪ ಮಾಡಿದಷ್ಟು 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 ಒಂದು ತೊಂದರೆ ಆಗ್ತಾ 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 ಹೋಗುತ್ತೆ. ನಾಳೆ ಕೋರ್ಟು ಬರಬೇಕಂದ್ರೆ ಬರಲ್ಲ, ನಾಳೆ ಹೊಡಿತೀನಿ ಅಂತ ಅಂದ್ರೆ ಬರೋಕ್ಕೆ ಮನಸ್ಸು ಬರೋದಿಲ್ಲ, ನಾಳೆ ಮಚ್ಚು ಚಾಕು ತೊಗೊಂಬಂದು 10 ಜನ ಹುಡ್ಕೊಂಡು ಕರ್ಕೊಂಬಂದು ಹೊಡಿಯಕ್ಕೆ ಅಂತ ಹೊರಡಬೇಕು ಅಂತ ಹೊರಡೋಕೆ ಅವನಿಗೆ ಹೇಳೋಕ್ಕೆ ಆಗಲ್ಲ ಆಸ್ಕೆಯ ಮೇಲಿಂದ. ಇದೆಲ್ಲ ಮಾಡಿಸ್ತಾನೆ ಈ ಭೈರವ. ಅಂದರೆ ಫಿಸಿಯೋಲಾಜಿ ಮೈಂಡನ್ನು ಬ್ಲಾಕ್ ಮಾಡುತ್ತೆ ಈ ಮಂತ್ರ ಅವನದು. ಯಾವಾಗ ಈ ರೀತಿ ಆಯಿತು, ಅವನು ಒಂಥರ ನಿಶಕ್ತನ ಆಗಿಬಿಡ್ತಾನೆ. ಇದು ನಡೀತಾ ಇದೆ ಒಂದು ಕಡೆ ಮಂತ್ರ ಪ್ರಯೋಗ, ಇದೆಲ್ಲ ಆಯಿತು. ನೆಕ್ಸ್ಟ್ ಹುಣ ಅಮಾವಾಸ್ಯ ದಿವಸ ಭಸ್ಮ ತಗೊಂಡು ಯಾವ ದಿಕ್ಕಿನಲ್ಲಿ ನಿಮ್ಗೆ ಶತ್ರು ಇದ್ದಾನೋ, ಇದು ತಂತ್ರ. ಈಗ ನಾನು ಹೇಳೋದು ಮುದ್ರೆ ಆಯಿತು, ಮಂತ್ರ ಆಯಿತು. ನೀವು ಪೂಜೆ ಮಾಡಿದಂಥ ಭಸ್ಮ ಯಾವ ಭಸ್ಮದ ಮೇಲೆ ಅವನ ಹೆಸರು ಬರೆದಿದ್ರೋ ಆ ಭಸ್ಮದ ಪುನವನ್ನು ತಗೊಂಡು ಆ ದಿಕ್ಕಿನಿಗೆ ಎಸಿಬೇಕಂತೆ. ಶತ್ರು ಆ ದಿಕ್ಕಿನಲ್ಲಿದ್ದಾನೆ, ಆ ದಿಕ್ಕಿಗೆ ಹೇಳಿಬಿಟ್ಟು ಎಸ್ದುಬಿಟ್ಟ ಅಂದರೆ ಅವನು ಇನ್ನೂ ಬಿದ್ದೋಗ್ಬಿಡ್ತಾನೆ. ಇದು ನಿಜವಾದ ಶತ್ರು ಇದ್ರೆ ಮಾತ್ರ ಮಾಡಬೇಕು ಈ ತಂತ್ರವನ್ನು. ಅದರಿಂದ ಹುಣ್ಣಿಮೆಯ ದಿವಸ ಪ್ರಾರಂಭ ಮಾಡಿ ಅಮಾವಾಸ್ಯ ದಿವಸ ಎಂಡ್ ಮಾಡಿದ್ರೆ ಒಬ್ಬ ಶತ್ರು ರಾಜ್ಯದ ಮೇಲೆ ದಾಳಿ ಮಾಡಲಿಕ್ಕಂತ ಬರ್ತಾ ಇದ್ರು, ಅಂಥ ಶತ್ರುಗಳನ್ನು ನಾಶ ಮಾಡ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಇಂಥ ರಾಜ್ಯದಿಂದ ಇಂಥ ರಾಜನ ಸೈನ್ಯ ಬರ್ತಿದ್ರೆ ಆ ರಾಜನ ಹೆಸರು, ಅವನ ಸೈನ್ಯಾಧಿಪತಿ, ಅವರೆಲ್ಲರೂ ಸೇರಿಸಿ ಭಸ್ಮಲ್ಲಿ ಹೆಸರು ಬರೆದುಬಿಟ್ಟು ಆ ಭಸ್ಮಕ್ಕೆ ಮಂತ್ರ ಹಾಕಿ ಆ ಭಸ್ಮ ತೆಗೆದು ಆ ದಿಕ್ಕಿಗೆ ಎಸೆದಾಗ ಆ ಸೈನ್ಯ ರಾಜ್ಯದೊಳಗೆ ಮುತ್ತಿಗೆ ಹಾಕ್ತಿರಲಿಲ್ವಂತೆ. ಹೀಗೆ ಭಯೋತ್ಪಾದಕರನ್ನ, ಎಂಥ ಟೆರರಿಸ್ಟ್ಗಳನ್ನ ಅವತ್ತಿನ ಕಾಲ ಈ ಭೈರವ ತಂತ್ರಸಾದ ಮೂಲಕ ಸರ್ವನಾಶ ಮಾಡ್ತಿದ್ರಂತೆ. ಅದರಿಂದ ಯಾರಿಗೆ ಶತ್ರು ಬಗ್ಗೆ ಚೆನ್ನಾಗಿ ಅರಿವಿದೆಯೋ ಆ ಶತ್ರುವಿನ ಹೆಸರು ಬರೀಬೇಕಿಲ್ಲಿ, ಶತ್ರುವಿನ ಬಗ್ಗೆ ಚೆನ್ನಾಗಿ ಅರ್ತಿರಬೇಕು. ಹೀಗಾಗಿ ಇದನ್ನು ಯಾರು ಪ್ರಯೋಗ ಮಾಡ್ತಾರೋ ಅವರಿಗೆ ಕಂಪ್ಲೀಟಾಗಿ ಶತ್ರು ಬಾಧೆಯಿಂದ, ಶತ್ರು ಭಯದಿಂದ, ಶತ್ರು ಪೀಡಾ ದೋಷದಿಂದ ನಿವಾರಣೆ ಆಗ್ತಾರೆ. ಯಾರ ಜಾತಕದಲ್ಲಿ ಶನಿಯ ಜೊತೆಗೆ ಮತ್ತು ಕುಜ ಮತ್ತು ರಾಹು ಮೂರು ಸೇರಿಕೊಂಡಾಗ ಶತ್ರು ಬಾಧೆ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಂಥ ಸಂದರ್ಭದಲ್ಲಿ ಈ ಮಂತ್ರಗಳು ಶತ್ರು ಬಾಧೆಗೆ ಭೈರವ ಒಂದೇ ಮಂತ್ರ ಅಲ್ಲ, ಕಾಳಿ ಮಂತ್ರಗಳಿವೆ, ಭೈರವಿ ಮಂತ್ರಗಳಿವೆ, ಶರಭ ಮಂತ್ರಗಳಿವೆ, ಪ್ರತ್ಯಂಗಿರಾದೇವಿ ಮಂತ್ರಗಳಿವೆ, ಹೀಗೆ ಹಲವಾರು ಬೇಕಾದಷ್ಟು ಮಂತ್ರಗಳಿವೆ. ಆದರೆ ಈ ಭೈರವ ತಂತ್ರಸಾರದಲ್ಲಿ
ಈ ಭೈರವ ಮಂತ್ರ ಮಾತ್ರ ವಿಶೇಷವಾದದ್ದು. ಓಂ ಕ್ರೀಂ ಕ್ರೀಂ ಭೈರವಾಯ ಶತ್ರು ಶಮನಂ ಕ್ರೀಂ ಕ್ರೀಂ ಫಟ್. ಓಂ ಕ್ರೀಂ ಕ್ರೀಂ ಭೈರವಾಯ ಶತ್ರು ಶಮನಂ ಕ್ರೀಂ ಕ್ರೀಂ ಫಟ್ ಅನ್ನೋ ಮಂತ್ರವನ್ನು ಈ ಮುದ್ರೆ ಮೂಲಕ ಧಾರಣೆ ಮಾಡಿ ಮಂತ್ರ ಜಪ ಮಾಡ್ತಾ ಇದ್ರೆ ಈಗ ವೈರಲ್ ಹೆಂಗೆ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೋ ಹಾಗೆ ಈ ನನ್ನ ಮೈಂಡಿಂದ ನನ್ನ ಶತ್ರು ಮೈಂಡಿಗೆ ಈ ಕಾಸ್ಮಿಕ್ ಎನರ್ಜಿಯಿಂದ ಈ ಲೇಯರಿಂದ ಆ ಶಕ್ತಿ ಹೋಗ್ತಾ ಇರುತ್ತೆ. ಆಗ ಅವನು ಮಂಕು ಬ್ಲಾಕ್ ಬ್ರೈನು ಬ್ಲಾಕ್ ಆಗುತ್ತೆ, ಬುದ್ಧಿ ಬ್ಲಾಕ್ ಆಗುತ್ತೆ, ಜ್ಞಾನ ಬ್ಲಾಕ್ ಆಗುತ್ತೆ, ತೊದಲುತ್ತಾನೆ. ಏನೇನೋ ಪ್ಲ್ಯಾನ್ ಮಾಡಿದ್ದ, ಬಾಂಬ್ ಇಡಬೇಕು, ಚಾಕು ಹಾಕಬೇಕು, ಚೂರಿ ಹಾಕಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡಿದ್ನೋ ಅದೆಲ್ಲ ಮತಿಯಿಂದ ಅಂದರೆ ಜ್ಞಾನದಿಂದ ಅಜ್ಞಾನಕ್ಕೆ ಹೋಗ್ಬಿಡ್ತಾನೆ. ಹೀಗೆ ಈ ಮಂತ್ರ ಶಕ್ತಿ ಅಷ್ಟು ಪವರ್ ಇದೆ. ಇದನ್ನು ನೀವು ನಿಜವಾಗಲೂ ಶತ್ರುಗಳು ನಿಜವಾಗಿದ್ದರೂ ಮಾತ್ರ ಪ್ರಯೋಗ ಮಾಡಿ, ಇಲ್ಲದ್ರೂ ಭಾಳ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಗಿಸ್ತೀನಿ. ಇದೇ ರೀತಿ ಮುಂದಿನ ವಾರ ಒಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.